ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ವ್ಲಾಗ್ ಶುರು ಮಾಡಿದಾಗ ಬೆಳಗ್ಗೆ ಒಂದು 10:30 ಆಗಿತ್ತು. ಸೊ ವಾಯ್ಸ್ ಓವರ್ನಲ್ಲೇ ವ್ಲಾಗ್ ಶುರು ಮಾಡಿದ ತಕ್ಷಣ ಏನೆಲ್ಲ ಆಯಿತು ಅಂತ ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ ತಿಂಡಿಗೆ ನಮ್ಮಲ್ಲಿ ಉಪ್ಪಿಟ್ಟು ತಯಾರಾಗಿತ್ತು. ಬೇಗ ಬೆಳಗ್ಗೆ ತಿಂಡಿ ರೆಡಿ ಮಾಡಿರ್ತೀನಿ ನನ್ನ ಮಗಳಿಗೂ ಸ್ಕೂಲ್ಗೆ ಹೋಗೋದಕ್ಕೆ ಬೇಕಾಗೋಗೆ. ನಾವು ತಿನ್ನೋ ಹೊತ್ತಿಗೆ ಸ್ವಲ್ಪ ಆರು ಹೋಗ್ಬಿಟ್ಟಿರುತ್ತೆ, ಹಾಗಾಗಿ ಸ್ವಲ್ಪ ಬಿಸಿ ಮಾಡೋಣ ಅಂಥೇಳಿ ಉಪ್ಪಿಟ್ಟನ್ನ ಬಿಸಿ ಮಾಡ್ತಾ ಇದ್ದೀನಿ. ಇದು ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕಿ ಮಾಡ್ತಾರಲ್ಲ ಹೋಟೆಲ್ ಸ್ಟೈಲ್ನಲ್ಲಿ, ಆ ಥರ ಉಪ್ಪಿಟ್ಟು ಮಾಡಿದ್ದೆ. ಇದಕ್ಕೆ ಒಂದೆರಡು ಚಮಚ ತುಪ್ಪನ ಸೇರಿಸ್ಬಿಟ್ಟು ಬಿಸಿ ಮಾಡ್ತಿದ್ದೆ, ಅಥವಾ ನೀವು ಸ್ವಲ್ಪ ನೀರನ್ನು ಸೇರಿಸಿ ಕೂಡ ಬಿಸಿ ಮಾಡ್ಕೋದು. ತುಪ್ಪ ಹಾಕಿ ಬಿಸಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ, ಯಾಕೆಂದರೆ ಆ ತುಪ್ಪದ ಘಮ ಬಿಸಿಗೆ ಎಲ್ಲ ಕಡೆ ತುಪ್ಪ ಎಲ್ಲ ಕರಗಿ ಹರಡಕ್ಕೆ ಶುರುವಾಗುತ್ತಲ್ಲ ಆವಾಗ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಬೆಳಗ್ಗೆ ಸೌತೆಕಾಯಿ ಹೆಚ್ಚಿಟ್ಟಿದ್ದೆ. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಸೌತೆಕಾಯಿ ಫ್ರಿಡ್ಜೊಳಗೇ ಇರುತ್ತೆ, ತಂದಿರೋ ತಿನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಬೆಳಗ್ಗೆ ನನ್ನ ಮಗಳಿಗೆ ಡಬ್ಬಿ ಪ್ಯಾಕ್ ಮಾಡಬೇಕಾದ್ರೆ ಸೌತೆಕಾಯಿನ ಹೆಚ್ಚಿ ಒಂದು ಡಬ್ಬಿ ಹಾಕಿ ಇಟ್ಕೊಂಡಿರ್ತೀನಿ. ಸೊ ನಾವು ಕೂಡ ಹಾಗೆ ಹೋಗ್ತಾ ಬರ್ತಾ ತಿನ್ಬೋದು, ಅವಳಿಗೂ ಕೂಡ ಪ್ಯಾಕ್ ಮಾಡ್ಬೋದು ಅಂಥೇಳಿ ಈ ರೀತಿ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಪಾತ್ರೆಗಳು ತೊಳೆದಿದ್ದನ್ನು ಎತ್ತಿರೋ ಟೈಮು ಕೂಡ ಆಗಿದೆ. ಆ ಡಬ್ಬಿಗಳೆಲ್ಲ ತೊಳೆದಿದ್ದು ಅದನ್ನು ವಾಪಸ್ಸು ಡ್ರಾಯರ್ನಲ್ಲಿ ಹಾಕಬೇಕು. ಇಲ್ಲಿ ಸೌತೆಕಾಯಿನ ಈ ರೀತಿ ಹೆಚ್ಚಿಟ್ಕೊಂಡಿದ್ರೆ ಒಂದೋ ಎರಡೋ ಸೌತೆಕಾಯಿ ಹೆಚ್ಚಿಬಿಟ್ರೆ ಸೊ ಆ ದಿನ ಇಡೀ ಬೇಕು ಅಂದ ತಕ್ಷಣ ತೊಗೊಂಡು ತಿನ್ಬೋದು. ನನಗೆ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಹೊರಗೆ ಇಟ್ಟಿರ್ತೀನಿ. ಏನು ಹಾಳಾಗಲ್ಲ, ನೀವು ಅರ್ಧ ದಿವಸದಲ್ಲಿ ಮುಕ್ಕಾಲು ದಿವಸದಲ್ಲಿ ಮುಗಿಸಬಿಟ್ಟಿರ್ತೀವಿ, ಹಾಗಾಗಿ ಏನೋ ಅದು ಹಾಳಾಗೋದಿಲ್ಲ. ಸೊ ಉಪ್ಪಿಟ್ಟು ಬಿಸಿ ಆಗ್ತಾ ಇದೆ, ತಿಂಡಿಗೆ ತಟ್ಟೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ಬೇಕಾದ್ರೆ ಸ್ವಲ್ಪ ಹಸಿ ತರಕಾರಿ ಇರ್ಬೋದು, ಹಣ್ಣು ಇರೋದು, ಇದನ್ನು ತಿನ್ನೋ ಅಭ್ಯಾಸ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಬೇರೆದೆಲ್ಲ ಜಾಸ್ತಿ ತಿನ್ನಬೇಕು ಅಂತ ಅನ್ಸೋದಿಲ್ಲ. ಹಾಳು ಮೂಳು ಇರ್ಬೋದು ಅಥವಾ ತಿಂಡಿನೇ ಜಾಸ್ತಿ ಕ್ವಾಂಟಿಟಿ ತಿನ್ನಬೇಕು ಅಂತ ಅನ್ಸೋದಿಲ್ಲ. ದಿನ ಕಳೆದ ಹಾಗೆ ಸುಸ್ತಾಗ್ತಿರುತ್ತೆ, ಕೆಲಸಗಳು ಸಾಕು ಅನ್ಸಿರುತ್ತೆ, ರೆಸ್ಟ್ ತೊಗೊಳ್ಳೋಣ ಅನ್ಸಿರುತ್ತೆ. ಅಂಥ ಟೈಮಿನಲ್ಲಿ ಸಲಾಡ್ ಹೆಚ್ಕೊಳ್ಳೋದು ಈ ಥರ ಎಲ್ಲ ಮಾಡೋದಕ್ಕಿಂತ ಬೆಳಗ್ಗೆನೇ ಹೆಚ್ಚಿಟ್ಬಿಟ್ರೆ ಸುಲಭವಾಗಿ ತಿಂಡಿ ತಿನ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ರೆಡಿ ಇರುತ್ತೆ. ಸೊ ಬರೀ ಉಪ್ಪಿಟ್ಟಲ್ವಾ, ಉಪ್ಪಿಟ್ಟು ತಿನ್ನೋದಕ್ಕೆ ಒಂಥರ ಅನ್ಸುತ್ತೆ. ಅದಕ್ಕೆ ಏನು ಮಾಡೋದು, ಅಯ್ಯೋ ಉಪ್ಪಿಟ್ಟು ಚೆನ್ನಾಗಿದೆ ನಮಗೂ ಗೊತ್ತಿರುತ್ತೆ, ಆದರೂ ಕೂಡ ಸ್ವಲ್ಪ ಇದಕ್ಕೆ ಅಲಂಕಾರ ಮಾಡೋಣ ಅನ್ನೋ ಒಂದು ಫೀಲು. ಹಾಗಾಗಿ ಒಂದು ಬೌಲ್ಗಾಗಿ ಈ ಥರ ಮಾಡಿದೆ. ನನಗೆ ಉಪ್ಪಿಟ್ಟು ಇಷ್ಟನೇ, ಬಟ್ ಒಂದೊಂದ್ಸರಿ ಈ ಥರ ಎಲ್ಲ ಸ್ವಲ್ಪ ಅಲಂಕಾರಿಕವಾಗಿ ಬಡಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಅದು ಬಿಸಿ ಇದ್ದಾಗಂತೂ ತುಂಬ ಮಜಾ ಕೊಡೋದು ಉಪ್ಪಿಟ್ಟು. ಆರಿದ್ಮೇಲೆ ಸ್ವಲ್ಪ ಅದ್ರ ಬಗ್ಗೆ ತಾತ್ಸಾರಣಿ ನೀವೆಲ್ಲ ಏನಂತೀರ ಕಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ಬಿಸಿ ಬಿಸಿ ಇದ್ದಾಗಂತೂ ನಂಗೆ ಎಷ್ಟೇ ಸಿಂಪಲ್ ಉಪ್ಪಿಟ್ಟಾಗಿದ್ರು ತುಂಬಾ ಇಷ್ಟ ಆಗುತ್ತೆ ನನಗೆ. ಇತ್ತೀಚಿನ ದಿನದಲ್ಲಿ ನಾನು ಸ್ವಲ್ಪ ಅಕ್ಕಿ ತರಿದು ಮಾಡೋಕ್ಕೆ ಶುರು ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಅದಕ್ಕೂ ಕೂಡ ಬೇರೆ ಎಲ್ಲ ವೇರಿಯೇಷನ್ಗಳು ಕೊಟ್ಟು ಮುಂದೆ ಬರೋ ವ್ಲಾಗ್ಗಳಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಸೊ ಉಪ್ಪಿಟ್ಟಂತೂ ತುಂಬಾ ಇನ್ವೈಟಿಂಗ್ ಆಗಿದೆ. ಸ್ವಲ್ಪ ಜೊತೆಗೆ ಹಾಗೆ ಚಟ್ನಿ ಪುಡಿ ಹಾಕ್ಕೊಂಡ್ರೆ ಇನ್ನೂ ರುಚಿಕರವಾಗಿರುತ್ತೆ ಅಂತ ಅದನ್ನು ಕೂಡ ಹಾಕೋತೀನಿ. ಉಪ್ಪಿನಕಾಯಿ ರಸ ಇದೆಲ್ಲ ಇದ್ದರೆ ಉಪ್ಪಿಟ್ಟಿನ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ನಿಮ್ಗೆ ಏನಿಷ್ಟ, ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋದು ಇಷ್ಟನ ಅಥವಾ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋದು ಇಷ್ಟನ ಖಂಡಿತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಬ್ರೇಕ್ಫಾಸ್ಟ್ ಪ್ಲೇಟು ತಿಂಡಿ ಪ್ಲೇಟ್ ರೆಡಿಯಾಗಿದೆ. ಸ್ವಲ್ಪ ಮೊಸರನ್ನು ಕೂಡ ಬಡಿಸ್ಕೊಂಡೆ. ಹಾಗೆ ಗಣಪತಿ ಹಬ್ಬದ ಆಸ್ಪಾಸ್ನಲ್ಲಿ ಮನೆಯಲ್ಲೂ ಕೂಡ ಸಾಕಷ್ಟು ತಿಂಡಿಗಳಿರುತ್ತೆ, ಸ್ವೀಟು ಕರೆದಿದ್ದು ಎಲ್ಲ, ಹಾಗೆ ಬೇರೆಯವರು ಕೂಡ ಕೊಟ್ಟಿರ್ತಾರೆ ಅವ್ರ ಮನೇಲಿ ಮಾಡಿದ್ದು. ಸೊ ಹಾಗಾಗಿ ಒಂದು ಬೇಸನ್ ಲಾಡು ಇತ್ತು, ಅದನ್ನು ಕೂಡ ತಿಂಡಿಗೆ ಇಟ್ಕೊಂಡಿದ್ದೀನಿ. ಸೌತೆಕಾಯಿ ಮೊಸರು ಚಟ್ನಿ ಪುಡಿ ಉಪ್ಪಿಟ್ಟು ಜೊತೆಗೆ ಎಲ್ಲ ರೆಡಿಯಾಗಿದೆ. ಉಪ್ಪಿಟ್ಟು ಜೊತೆಗೆ ಏನಾದ್ರು ಒಂದು ಸ್ವೀಟ್ ಇದ್ದರೆ ಒಂದು ರೀತಿ ಮಜಾ ಕೊಡುತ್ತೆ, ನನಗೂ ಹಾಗೆ ಅನಿಸುತ್ತೆ, ನನ್ನ ಮಗಳೂ ಅದೇ ಅಂತಿರ್ತಾಳೆ. ಸೊ ಈ ಥರ ಚೆನ್ನಾಗಿ ತಟ್ಟೆಲ್ಲ ಅಲಂಕಾರಿಕವಾಗಿ ಇಟ್ಕೊಂಡು ತಿಂತಾ ಕೂತೀನಿ. ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಿದೆಯಾ? ಸಾರಿ. ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ದಿರ್ಬೋದು ಅಥವಾ ಏನೇ ತಿಂಡಿ ಇರ್ಬೋದು ಈ ರೀತಿಯಾಗಿ ಅಚ್ಚುಕಟ್ಟಾಗಿ ಜೋಡಿಸ್ಕೊಂಡು ಆರಾಮಾಗಿ 10-15 ನಿಮಿಷ ಕೂತ್ಕೊಂಡು ತಿನ್ನಿ, ಚೆನ್ನಾಗಿ ಅನಿಸುತ್ತೆ. ಎಷ್ಟೊಂದು ಕೆಲಸ ಮಾಡಿರ್ತೀವಿ ಬೆಳಗ್ಗೆ ಬೆಳಗ್ಗೆ ಎದ್ದಾಗ, ಎಲ್ಲ ಆತಂಕದಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಇದರಲ್ಲಿ. ಸೊ ಇಲ್ಲಿವರೆಗೂ ಏನೇನಾಯ್ತು ಅಂತೆಲ್ಲ ನೀವು ನೋಡಿದ್ರಿ ಅಲ್ವಾ. ಇವಾಗ ನಾನು ಹೊರಗೆ ಹೋಗ್ಬೇಕು, ರೆಡಿ ಆಗ್ತಾ ಇದ್ದೆ. ಈಗ ಒಂದು ತಿಂಗಳಿಂದ ನಾನು ಏನು ಸ್ಕಿನ್ ಕೇರ್ ಮಾಡ್ತಿದ್ನೋ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಯಾಕೆಂದ್ರೆ ನಿಮ್ಮಲ್ಲಿ ತುಂಬ ಜನಕ್ಕೆ ತಿಳ್ಕೊಳ್ಳೋ ಆಸಕ್ತಿ ಇದೆ ಅಂತ ನನಗೆ ಗೊತ್ತು. ನನ್ನ ಮುಖದ ಮೇಲೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮಲ್ಲಿ ಯಾರೋ ಒಬ್ರು ಕಾಮೆಂಟು ಮಾಡಿದ್ರಿ ಯಾಕೆ ಪಿಂಪಲ್ಸ್ ಜಾಸ್ತಿ ಆಗಿದೆ ಅಂತ. ಇನ್ನೊಬ್ರು ಯಾರೋ ಸಜೆಸ್ಟ್ ಮಾಡಿದ್ರಿ ಪ್ಲೀಸ್ ಕೆಮಿಕಲ್ಸ್ ಯಾವುದು ಯೂಸ್ ಮಾಡಬೇಡಿ, ಮೇಕಪ್ ಯೂಸ್ ಮಾಡಬೇಡಿ ಅಂತೇಳಿ. ಮೇಕಪ್ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಬರುತ್ತೆ ಅಥವಾ ಏನಾರು ಆಗುತ್ತೆ ಅನ್ನೋದು
ನನ್ನ ವಿಷಯದಲ್ಲಿ ಸುಳ್ಳು, ಬಟ್ ಕೆಲವ್ರಿಗೆ ಚರ್ಮಕ್ಕೆ ಸಂಬಂಧಪಟ್ಟ ಕೆಲವೊಂದು ಸಮಸ್ಯೆಗಳು ಬರ್ಬೋದು. ಅದು ಚೀಪ್ ಕ್ವಾಲಿಟಿಯ ಮೇಕಪ್ಗಳನ್ನು ಉಪಯೋಗಿಸಿದಾಗ, ಕಡಿಮೆ ಬೆಲೆಗೆ ಸಿಗತ್ತೆ ಅಂತ ಹೇಳಿ ತೊಗೊಂಡು ಉಪಯೋಗಿಸಿದಾಗ ಈ ಥರದ್ದಾಗೋ ಸಾಧ್ಯತೆ ಇರುತ್ತೆ. ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸು, ಮ್ಯಾನುಫ್ಯಾಕ್ಚರ್ ಆಗಿರೋ ಡೇಟು, ಅದನ್ನು ಅದರ ಎಕ್ಸ್ಪೈರಿ ಡೇಟು ಇದೆಲ್ಲವುದನ್ನು ನೋಡಿ ಬಳಸಿದಾಗ ಆ ಥರದ್ದಾಗೋದು ಕಡಿಮೆ. ಹಾಗೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳನ್ನು ಚೂಸ್ ಮಾಡಿದಾಗ ಆ ಥರದ್ದಾಗೋದು ಕಡಿಮೆ. ಆಮೇಲೆ ಇನ್ನೊಂದು ಏನಂದರೆ, ಮೇಕಪ್ ಮಾಡಬೇಕು, ಮಾಡ್ಕೊಂಡ ತಕ್ಷಣ ಅಂದರೆ ಮೇಕಪ್ ಮಾಡಿಕೊಂಡು ಏನು ಕೆಲಸನೋ ಅದಾದಮೇಲೆ ಅದನ್ನು ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಸರಿಯಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆಮೇಲೆ ಬ್ರಷಸ್ ಉಪಯೋಗಿಸ್ತೀರಾ, ಸ್ಪಾಂಜಸ್ ಉಪಯೋಗಿಸ್ತೀರಾ ಅಂದರೆ ಅದನ್ನು ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿಟ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮೇಕಪ್ ಮಾಡ್ಕೊಳೋಕೆ ಮುಂಚೆ ಕೈಗಳನ್ನ ಕ್ಲೀನಾಗಿ ತೊಳೆದು ಮೇಕಪ್ ಶುರು ಮಾಡೋದು ಕೂಡ ಮುಖ್ಯ ಆಗುತ್ತೆ. ಸೊ ಇದಿಷ್ಟು ಹೇಳ್ತಾ ನಾನು ಇವಾಗ ಹೊರಗೆ ಹೊರಟಿದ್ದೆ, ರೆಡಿ ಆಗ್ತಾ ಇದ್ದೆ, ಬಟ್ ತಕ್ಷಣ ನೆನಪಾಯ್ತು ನನಗೆ. ಸೊ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಪಿಂಪಲ್ಸ್ಗಳಾಗಿತ್ತು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಒಂದೊಂದ್ಸತಿ ಹೊರಗಡೆ ತಿಂದಿರೋ ಫುಡ್ ಇರ್ಬೋದು, ಅಥವಾ ಮನೇಲೇನೆ ಫಾರ್ ಸಮ್ ರೀಸನ್ ಅಥವಾ ವೆದರ್ ಚೇಂಜ್ ಏನೇ ಇರ್ಬೋದು, ಅಥವಾ ಪೀರಿಯಡ್ಸ್ಗೆ ಮುಂಚೆ ಆಮೇಲೆ ಇರ್ಬೋದು, ಹೆಂಗಸರಿಗೆ ಇದು ಕೂಡ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದೆಲ್ಲ ಕಾರಣಗಳಿಂದ ಪಿಂಪಲ್ ಬರೋ ಸಾಧ್ಯತೆ ಇರುತ್ತೆ. ಸೊ ನಂಗೂ ಕೂಡ ಹಾಗೆ ಏನೋ ಒಂದು ಕಾರಣಕ್ಕೆ ಟ್ರಿಗರ್ ಆಗಿ ಆಯಿತು. ಬಟ್ ಅದಾದಮೇಲೆ ನಾನು ಆದ ತಕ್ಷಣ ಅಂದರೆ ತುಂಬ ಜಾಸ್ತಿ ಆಗ್ತಿದೆ ಅಂದಾಗ ನನಗೆ ಗೊತ್ತಿರುತ್ತೆ ಕಾರಣಗಳು, ಒಂದು ಮೂರು ನಾಲ್ಕು ಏನಾಗಿದೆ ಅನ್ನೋದು ಗೊತ್ತಿರುತ್ತೆ. ಸೊ ಹಾಗಾಗಿ ಈಗ ನಾನು ತಕ್ಷಣ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಕೊಡೋದು ಏನು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಗೊತ್ತು ಹೋದ ತಕ್ಷಣ ಅಂದರೆ ಇಷ್ಟು ವರ್ಷದಲ್ಲಿ ಗೊತ್ತಾಗೋಗಿದೆ ನನಗೆ, ನನ್ನ ಸ್ಕಿನ್ ಹೇಗೆ ಬಿಹೇವ್ ಮಾಡುತ್ತೆ, ಯಾವ ಕಾರಣಕ್ಕೆ ಅದು ಆಗಿದೆ ಅಂತೇಳಿ ಒಂದು ಮಟ್ಟಕ್ಕೆ. ಆ್ಯಂಡ್ ಮಾತ್ರೆ ತೊಗೊಳ್ಳೋದು ಇದೆಲ್ಲವೂ ಕೂಡ ನಾನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತೀನಿ. ಯಾಕೆಂದರೆ ದಪ್ಪ ದಪ್ಪಕ್ಕೆ ನೋವು ಬರೋವಂಥ ಪಿಂಪಲ್ ಆಗತ್ತಲ್ಲ, ಅದಾದ ಹೋದ ತಕ್ಷಣ ಸಾಮಾನ್ಯವಾಗಿ ಅವರೊಂದು ಇಮಿಡಿಯೇಟಾಗಿ ಕಡಿಮೆ ಆಗೋದಕ್ಕೆ ಒಂದೇನೋ ಮಾತ್ರೆ ಕೊಡ್ತಾರೆ, ಆ್ಯಂಟಿಬಯೋಟಿಕ್ಕೋ ಏನೋ ಒಂದು ಆ ಥರ ಸಮಥಿಂಗ್ ಕೊಡ್ತಾರೆ. ಸೊ ಅದು ಇನ್ನೊಂದೇನೋ ಒಂದು ಅಸಿಡಿಟಿನೋ ಇನ್ನೇನೋ ಒಂದನ್ನು ಟ್ರಿಗರ್ ಮಾಡುತ್ತೆ. ಸೊ ಹಾಗೆ ಮೇಲ್ಗಡೆಯಿಂದಲೇ ಸ್ಕಿನ್ನನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ಇದು ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ನನಗೆ ಇಷ್ಟು ದಿವಸದಲ್ಲಿ ತಿಳಿದು ಬಂದಿರೋದು. ಸೊ ತುಂಬ ಸೀರಿಯಸ್ ಇಶ್ಯೂ ಇದ್ದರೆ ಹೋಗಿ ಡಾಕ್ಟರ್ನ ನೋಡಿ. ನಾನೇನು ಡಾಕ್ಟರ್ ಅಲ್ಲ, ಬಟ್ ನಾನು ಏನು ಮಾಡಿದೆ, ಹೇಗೆ ವರ್ಕ್ ಆಯಿತು ಅಂತ ಖಂಡಿತ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ನಾನು ಯೂಟ್ಯೂಬಲ್ಲಿ ಸಾಕಷ್ಟು ಜನ ಈ ಡರ್ಮಾಕೋನವ್ರದ್ದು ಪ್ರಾಡಕ್ಟ್ಗಳು ಯೂಸ್ ಮಾಡೋದನ್ನ ನೋಡಿದ್ದೀನಿ. ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಪ್ರಮೋಷನಲ್ ವೀಡಿಯೋಸ್ ಇರ್ಬೋದು, ಇದು ನೋಡ್ತಾ ಇದ್ದೆ. ಸೊ ಎಲ್ಲರೂ ಅಂದರೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಇದೆಲ್ಲ ಸಮಸ್ಯೆಗೆ, ಆಮೇಲೆ ಪಿಂಪಲ್ಸ್ಗಳಾಗ್ತಿದೆ ಅಂತಂದರೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಸಿರಮ್ಗಳು, ಕ್ರೀಮಲ್ಲಿರ್ಬೋದು, ಹಾಗೆ ಎಷ್ಟೋ ಜನ ಯೂಟ್ಯೂಬಲ್ಲಿ ಡಾಕ್ಟರ್ಸ್ಗಳು ಕೂಡ ವೀಡಿಯೋ ಮಾಡ್ತಾರೆ ಸ್ಕಿನ್ನಿಗೆ ಸಂಬಂಧಪಟ್ಟ ಹಾಗೆ, ತುಂಬ ಜನ ಇದ್ದಾರೆ. ನೀವು ಕೂಡ ನೋಡ್ಬೋದು ಯಾರು ನಿಮ್ಗಂದ್ರೆ ಎಸ್ ಇವ್ರು ಪರವಾಗಿಲ್ಲ, ಜೆನ್ಯೂನ್ ಆಗಿದ್ದಾರೆ, ಚೆನ್ನಾಗಿದ್ದು ಮಾಡ್ತಾರೆ ಅಂತ ಅನಿಸಿದ್ರೆ ಖಂಡಿತ ನೋಡಿ ಫಾಲೋ ಮಾಡಿ. ನಾನು ಇವರು ಅವರು ಅಂತ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಥರದ್ರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ದು ಸಿರಮ್ ಇರ್ಬೋದು, ಕ್ರೀಮ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಅದನ್ನು ಯೂಸ್ ಮಾಡೋದ್ರಿಂದ ವೈಟ್ ಹೆಡ್ಸ್ ಕಡಿಮೆ ಆಗುತ್ತೆ ಅಂಥೇಳಿ. ನಂಗೂ ಕೂಡ ವೈಟ್ ಹೆಡ್ಸ್ ಜಾಸ್ತಿ ಆಗ್ತಿತ್ತು, ಎಸ್ಪೆಷಲಿ ಮೂಗಿನ ಮೇಲೆ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡೋಣ. ಆಮೇಲೆ ಲೈನಿಂಗ್ ಇಲ್ಲಿ ಪಿಂಪಲ್ಸ್ ಬಂದಿತ್ತಲ್ಲ, ಅದಕ್ಕೂ ಕೂಡ ವರ್ಕ್ ಆಗ್ಬೋದೇನೋ ಅಂತ ಉಪಯೋಗಿಸಿ ನೋಡಿದೆ. ನಿಜವಾಗ್ಲೂ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನಾನು ಬೇರೆ ಯಾವ ಬ್ರ್ಯಾಂಡಿಂದು ಸ್ಯಾಲಿಸಿಲಿಕ್ ಆ್ಯಸಿಡ್ ಸಿರಮ್ಗಳು ಗೊತ್ತಿಲ್ಲ, ಡರ್ಮಾಕೋ ಇದು ಡರ್ಮಟಾಲಜಿಸ್ಟ್ಗಳೇ ಸೇರಿಕೊಂಡು ಡಿಸೈನ್ ಮಾಡಿರುವಂಥ ಪ್ರಾಡಕ್ಟ್ ಇಸ್ ಆ ಬ್ರ್ಯಾಂಡು ಅಂಥೇಳಿ. ಸೊ ಇದನ್ನು ಟ್ರೈ ಮಾಡಿದೆ ಒಂದು ತಿಂಗಳಿಂದ. ಸೊ ಒಂದು ತಿಂಗಳು ಯೂಸ್ ಮಾಡಿದ್ಮೇಲೆ ವೈಟ್ ಹೆಡ್ಸು ಸಾಕಷ್ಟು ಕಡಿಮೆ ಆಗಿದೆ. ಆ್ಯಂಡ್ ಇನ್ನೊಂದು ಬಿಗ್ ಕನ್ಸರ್ನ್ ಏನು ಅಂದರೆ, ನನ್ನ ಸ್ಕಿನ್ಗೆ ಸಂಬಂಧಪಟ್ಟ ಹಾಗೆ ಓಪನ್ ಪೋರ್ಸು, ಅಂದರೆ ನಿಮಗೆ ಚರ್ಮದಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತೆ, ಅದು ಓಪನ್ ಆಗಿರುತ್ತೆ, ಅದರಿಂದ ಜಾಸ್ತಿ ಆಯಿಲ್ ಸೆಕ್ರೇಷನ್ ಆಗೋದು, ಅಂದರೆ ಎಣ್ಣೆಣ್ಣೆ ಆಗೋದು, ಆ ಥರದ್ದೆಲ್ಲ ಆಗೋದು ಸಾಧ್ಯತೆ ಇರುತ್ತೆ. ನಾನು ಯಾವಾಗಲೂ ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗ ಓಪನ್ ಪೋರ್ಸ್ ಕಾಣೋದೇ ಇಲ್ವಲ್ಲ ಅಂತಂದ್ರು, ಮೋಸ್ಟ್ಲಿ ನಿಮ್ಮ ಕ್ಯಾಮ್ರಾ ಚೆನ್ನಾಗಿದೆ ಅನಿಸುತ್ತೆ, ಹಾಗಾಗಿ ನನ್ನ ಓಪನ್ ಪೋರ್ಸ್ ಸಮಸ್ಯೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗೋದಿಲ್ಲ, ಬಟ್ ನನಗೆ ಇಲ್ಲಿ ಈ ಟಿ ಝೋನ್ ಏರಿಯಾದಲ್ಲಿ ಆಗುತ್ತೆ. ಸೊ ಅದಕ್ಕೆ ಇದು ಬೆಸ್ಟ್ ಸೊಲ್ಯೂಷನು ಅಂತ ತುಂಬ ಜನ ಸಜೆಸ್ಟ್ ಮಾಡಿದರು. ಸೊ ಇದ್ರ ಮೇಲೆ ನಾನು ಕೂಡ ತೊಗೊಂಡು ನೋಡಿದೆ ಡರ್ಮಾಕೋನೂರ್ದಿದು. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ನೀವು ನಿಧಾನಕ್ಕೆ ಚೆಕ್ ಮಾಡ್ಕೋಬೋದು. ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾಲಿಸಿಲಿಕ್ ಆ್ಯಸಿಡ್. ಸಾಮಾನ್ಯವಾಗಿ ನನಗೆ ಹೊಸ ಪ್ರಾಡಕ್ಟ್ಗಳು ಯೂಸ್ ಮಾಡಿದಾಗ ಒಂದೇ ತಕ್ಷಣ ಒಳ್ಳೆ ರಿಸಲ್ಟ್ ಕೊಡುತ್ತೆ, ನನ್ನ ಸ್ಕಿನ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇರೋದು, ತಕ್ಷಣ ಒಳ್ಳೆ ರಿಸಲ್ಟ್ ತೋರಿಸುತ್ತೆ ಇಲ್ಲ ಏನೋ ಒಂದು ಇರಿಟೇಷನ್ ಅಥವಾ ಏನಾರೋ ಒಂದು ಡ್ರೈನೆಸ್ಸೇ ಬೇಸಿಕಲಿ ಆ ಥರದ್ದೇನೋ ಆಗುತ್ತೆ. ಇದು ಎರಡೂ ಆಗಲಿಲ್ಲ, ತಕ್ಷಣ ಒಳ್ಳೆ ರಿಸಲ್ಟು ತೋರಿಸಲಿಲ್ಲ ಅಥವಾ ಇರಿಟೇಷನ್ ಆಗಿ ಡ್ರೈ ಸ್ಕಿನ್ ಆಗಿ ಏನೋ ಒಂದು ಆಗೋದು ಅದು ಕೂಡ ಆಗಲಿಲ್ಲ. ಸುಮಾರು ಒಂದು ವಾರ 10 ದಿವಸಗಳ ಕಾಲ ನಾನು ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಇದನ್ನು ನಾನು ಬೆಳಗ್ಗೆ ಹೊತ್ತು ಯೂಸ್ ಮಾಡ್ತೀನಿ, ಅಂದರೆ ಬೆಳಗ್ಗೆ ಸ್ನಾನ ಆದಮೇಲೆ ಇದನ್ನು ಒಂದೆರಡು ಡ್ರಾಪ್ ಹಚ್ಕೊಂಡು ಈಗ ಹಚ್ಕೊಂಡು ಬಂದೆ. ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗೆ ನಾನು ಇದನ್ನು
ಜಸ್ಟ್ ಒನ್ ಡ್ರಾಪ್ ಆಕ್ಚುಲಿ ಕೈ ತಗೊಂಡು ಹಚ್ಕೋಬೇಕು, ಇಲ್ಲ ಒಂದು ಡ್ರಾಪ್ ಹಾಕೊಂಡು ತೋರಿಸ್ಬಿಡ್ತೀನಿ. ಈ ರೀತಿ ಎರಡು ಕಡೆ ಸಾಮಾನ್ಯವಾಗಿ ಟಿ ಝೋನ್ ಏರಿಯಾ ಮತ್ತೆ ಫುಲ್ ಫೇಸ್ ನಾನು ಅಪ್ಲೈ ಮಾಡ್ತೀನಿ, ಬರೀ ಟಿ ಝೋನ್ ಅಂತ ಇಲ್ಲ, ಫುಲ್ ಫೇಸ್ ಅಲ್ಲಿ ಎಲ್ಲೇ ಇದ್ರು. ಈಗ ಜಸ್ಟ್ ಹಚ್ಚಾಗಿದೆ, ಈಗ ನಿಮಗೆ ತೋರ್ಸಕ್ಕೆ ಮಾತ್ರ ಹಚ್ಕೋತಾ ಇರೋದು. ಆ ಥರ ಯೂಸ್ ಮಾಡಿ ನೋಡಿದೆ, ಒಂದು 10 ಡೇಸ್ ಆದಮೇಲೆ ರಿಸಲ್ಟು ಕಾಣಿಸಕ್ಕೆ ಶುರುವಾಯಿತು. ಒಂದು ವಾರದಲ್ಲಿ ನನಗಿದು ಓಪನ್ ಪೋರ್ಸ್ ಏನಿತ್ತಲ್ಲ ಅದ್ರ ಸಮಸ್ಯೆನ ಸ್ವಲ್ಪ ಕಡಿಮೆ ಮಾಡಿತು. ಹಾಗಾಗಿ ಏನಾಯಿತು, ಆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು ಕಡಿಮೆ ಆಯಿತು. ಆಮೇಲೆ ಸಿಕ್ಕ ಗುಳ್ಳೆಗಳಾದರೂ ಕೂಡ ಬೇಗ ತನ್ನಷ್ಟಕ್ಕೆ ತಾನೇ ಡ್ರೈ ಆಗಿ ಸ್ಕಿನ್ ನಾರ್ಮಲ್ ಆಗ್ತಿತ್ತು. ಸೊ ಇದು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದು ತಿಂಗಳಲ್ಲಿ ಈ ಪೀರಿಯಡ್ಸ್ ಮುಂಚೆ ಬರುವಂತಹ ದಪ್ಪ ದಪ್ಪ ನೋವಿರೋಂಥ ಪಿಂಪಲ್ಸ್ ಏನಿರುತ್ತಲ್ಲ, ಈ ಸತಿ ನನಗೆ ಅದು ಒಂದು ಕೂಡ ಬರಲಿಲ್ಲ ಅಂತ ಹೇಳ್ಬೋದು. ಒಂದು ಬಂತು, ಆದರೆ ಚಿಕ್ಕ ಚಿಕ್ಕದು ಒಂದು 3-4 ಆಯಿತು. ಅದು ಹಾಗೇನೆ ತನ್ನಷ್ಟಕ್ಕೆ ತಾನೇ ಸಮಾಧಾನವೂ ಆಗೋಯ್ತು, ಫೋಟೋ ಆಯ್ತು ಅದು. ಸೊ ಅದು ಒಂದು ಚೇಂಜ್ ನಾನು ನೋಡಿದೆ. ಹಾಗೇನೆ ಪಿಗ್ಮೆಂಟೇಷನ್ಗೆ ಮತ್ತೆ ಡಾರ್ಕ್ ಸ್ಪಾಟ್ಸ್ಗೆ ಸಂಬಂಧಪಟ್ಟ ಕೂಡ ಅವರದ್ದು ಇನ್ನೊಂದು ಸಿರಮ್ನ ತುಂಬ ಜನ ಯೂಸ್ ಮಾಡೋದು, ತುಂಬ ಜನ ಸಜೆಸ್ಟ್ ಮಾಡೋದು, ಎಗೇನ್ ಡಾಕ್ಟರ್ಗಳೇ ಸಜೆಸ್ಟ್ ಮಾಡೋದು ಕೂಡ ನೋಡಿದ್ದೆ. ಅದು 15% ನಿಯಾಸಿನಮೈಡ್ ಫೇಸ್ ಸಿರಮ್ ಅಂಥೇಳಿ, ಅದು ಕೂಡ ಡರ್ಮಾಕೋ ನೋಡಿದೆ. ಇದ್ಯಾವುದು ಸ್ಪಾನ್ಸರ್ಡ್ ವೀಡಿಯೋಸು ಅಲ್ಲ, ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು. ನಾನು ನನ್ನ ದುಡ್ಡಿನಲ್ಲಿ ಕೊಂಡ್ಕೊಂಡಿದ್ದು, ಸೊ ಯೂಸ್ ಮಾಡಿದ್ದು. ಈ ನಿಯಾಸಿನಮೈಡ್ ಸಿರಮ್ ಕೂಡ ಅಷ್ಟು ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ, ಆಮೇಲೆ ಪಿಂಪಲ್ಸ್ ಆಗಿ ಅದ್ರ ಮಾರ್ಕ್ ಉಳಿದಿರ್ತಲ್ಲ ಅದು ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳಿ ಇತ್ತು. ಸೊ ಇದನ್ನು ಕೂಡ ತಗೊಂಡೆ. ಇದು ಅಷ್ಟೇ, ಇದು ನಾನು ಉಪಯೋಗಿಸ್ತಾ ಒಂದು 15 ಡೇಸ್ ಆಗಿರ್ಬೋದು. ಸಾಕಷ್ಟು ಸ್ಪಾಟ್ಗಳು, ಕಲೆಗಳು, ಹೋದ ಸತಿ ಪಿಂಪಲಿಂದ ಏನಾಗಿತ್ತಲ್ಲ ಅದು ಕೂಡ ಡಲ್ ಆಗಿದೆ. ನಿಮಗೂ ಕೂಡ ಅದು ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ನಾನು ಇನ್ನೂ ರೆಡಿ ಆಗಿಲ್ಲ. ಸೊ ರೆಡಿ ಆಗೋದಕ್ಕೆ ಮುಂಚೆ ಇದನ್ನೆಲ್ಲ ಹೇಳ್ಬೋಣ. ನಾನು ಹಚ್ಕೋತಿದ್ನಲ್ಲ ಸ್ಯಾಲಿಸರಿಗೆ ಸಿರಮ್ಮು, ಅವಾಗ ನೆನಪಾಗಿ ನಿಮ್ಗೆ ಹೇಳ್ಬೋಣ ಅಂತ ಹೇಳಿ ಬಂದಿದ್ದು. ಸೊ ಇದನ್ನು ನಾನು ಸಾಮಾನ್ಯವಾಗಿ ನೈಟ್ ಟೈಮ್ ಉಪಯೋಗಿಸ್ತೀನಿ, ಡೇ ಟೈಮ್ ಕೂಡ ನೀವು ಉಪಯೋಗಿಸ್ಬೋದು. ಅಂದರೆ ಏನಂದರೆ ಸನ್ಸ್ಕ್ರೀನ್ ಹಚ್ಕೋಬೇಕಾಗತ್ತೆ, ರಾತ್ರಿ ಹಚ್ಕೊಂಡ್ರೆ ಬೆಸ್ಟ್ ಇದು. ಇದನ್ನು ಹಚ್ಕೊಂಡು ಇದ್ರ ಮೇಲೆ ಒಂದು ಮಾಯಿಶ್ಚರೈಸರ್ನ ಹಚ್ಕೊಂಡು ಹೊರಗೆ ಹೋಗಿ ಬೆಳಗ್ಗೆ ಹೊತ್ತಾದರೆ ಸನ್ಸ್ಕ್ರೀನ್ ಹಚ್ಕೊಳ್ತೀನಿ, ರಾತ್ರಿ ಹೊತ್ತಾದರೆ ಇನ್ನೇನು ಹಚ್ಕೊಳ್ಳೋದಿಲ್ಲ. ಸೊ ಇದೆರಡೂ ಯೂಟ್ಯೂಬೇ ಸಜೆಸ್ಟ್ ಮಾಡಿದ್ದು. ಯೂಟ್ಯೂಬಲ್ಲಿ ಕ್ರಿಯೇಟರ್ಸ್ ಇರ್ಬೋದು ಅಥವಾ ಬ್ಯೂಟಿ ಬ್ಲಾಗರ್ಸ್ ಇರ್ಬೋದು ಅಥವಾ ಡರ್ಮಟಾಲಜಿಸ್ಟ್ಗಳಿರ್ಬೋದು, ಇವರದ್ದೆಲ್ಲ ವೀಡಿಯೋ ನೋಡಿ ನಾನು ತರಿಸಿದ್ದು. ನಿಜವಾಗ್ಲೂ ನನಗೆ ವರ್ಕ್ ಆಗ್ತಿದೆ, ನನ್ನ ಫೇಸಲ್ಲಿ ಎಷ್ಟೋ ಸ್ಪಾಟ್ಸ್ಗಳೆಲ್ಲ ಕಡಿಮೆ ಆಗ್ತಿದೆ, ನಿಮಗೂ ಕೂಡ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ನ್ಯಾಚುರಲ್ ಸನ್ಲೈಟ್ನಲ್ಲೇ ನಾನಿದು ವೀಡಿಯೋನು ಮಾಡ್ತಿರೋದು. ಸೊ ಇದೆರಡು ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ನೀವು ನಿಧಾನಕ್ಕೆ ಚೆಕ್ ಮಾಡ್ಕೋಬೋದು. ಮೊದಲಿಗೆ ಮಸಾಲೆನ ಹುರ್ಕೊಂಬೋಣ. ಒಂದು ಪ್ಯಾನ್ನ ಇಟ್ಕೊಂಡಿನಿ, ಅದರಲ್ಲಿ ಒಂದು ಸುಮಾರು ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜ, ಹಾಗೆಯೇ ಒಂದು 4-6 ಕಾಳಷ್ಟು ಕಾಳುಮೆಣಸು, ಹಾಗೆಯೇ ಒಂದು ಚಿಕ್ಕ ಚಕ್ಕೆ ತುಂಡು, ಇದಿಷ್ಟನ್ನು ಹುರ್ಕೋಬೇಕಾಗತ್ತೆ. ಇದು ಸ್ವಲ್ಪ ಇದ್ರದ್ದು ಘಮ ಬರ್ತಿದೆ, ಸ್ವಲ್ಪ ಹುರಿದಾಯಿತು ಅಂತ ಅನಿಸಿದ ತಕ್ಷಣ ಇದಕ್ಕೆ ನಾವು ಸ್ವಲ್ಪ ಎಣ್ಣೆನ ಸೇರಿಸ್ಕೋತೀವಿ. ನಂತರ ಫಸ್ಟೇ ನೀವು ಎಣ್ಣೆ ಹಾಕೊಂಬಿಟ್ರೆ ಚೆನ್ನಾಗಿ ಅದು ಗರಿಗರಿ ಆಗೋದಿಲ್ಲ, ಅದೊಂಥರ ಎಣ್ಣೆ ಮತ್ತು ಅದರಲ್ಲಿರುವಂಥ ತೇವಾಂಶ ಸೇರ್ಕೊಂಬಿಡುತ್ತೆ. ಹಾಗಾಗಿ ಸ್ವಲ್ಪ ಹುರಿದು ಆಮೇಲೆ 1-2 ಡ್ರಾಪ್ಸ್ ಹಾಕಿ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಘಾಟ್ ಏನಾದರೂ ಇದ್ದರೆ ನಿಮಗೆ ಕಡಿಮೆ ಆಗುತ್ತೆ. ಈಗ 1 ಚಮಚದಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ, ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಎಲ್ಲಿವರೆಗೂ ಅಂದರೆ ಈ ಅಕ್ಕಿ ಬೆಳ್ಳಗಾಗತ್ತೆ, ಕೊತ್ತಂಬರಿ ಬೀಜ ಮತ್ತು ಮೆಣಸುಕಾಳು ಚಕ್ಕೆ ಎಲ್ಲ ಅದ್ರ ಘಮ ಬರೋಕ್ಕೆ ಶುರುವಾಗಿತ್ತು, ಈಗೇನಿದ್ರು ಆ ಅಕ್ಕಿ ಬೆಳ್ಳಗಾಗತ್ತೆ ನೋಡಿ. ಈ ಥರ ಆದ ತಕ್ಷಣ ಸಾಕು, ಇದನ್ನು ತೆಗೆದಿಟ್ಕೊಳ್ಳೋಣ. ಇದೇ ಪ್ಯಾನ್ನಲ್ಲೇ ಒಂದು 5-6 ಬ್ಯಾಡಗಿ ಮೆಣಸಿನಕಾಯಿನ ಹುರಿದಿಟ್ಕೊಂಡಿದ್ದೀನಿ, ಎಲ್ಲದನ್ನು ನಾನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಕಪ್ನಷ್ಟು ತೆಂಗಿನ ತುರಿ. ಇಲ್ಲಿ ಮಾಡ್ತಿರೋ ಅಡುಗೆ ಸುಮಾರು 4-5 ಜನಕ್ಕೆ ಆಗೋಷ್ಟು. ಬಣ್ಣ ಸೌತೆಕಾಯಿ ಹುಳಿ ಅಥವಾ ಮಂಗಳೂರು ಸೌತೆ ಹುಳಿ ಏನಿದೆಯಲ್ಲ ಅದನ್ನು ಮಾಡ್ತೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈಗ ನಾನು ಕುಕ್ಕರ್ನಲ್ಲಿ ಒಂದು 1/4 ಕಪ್ಪಷ್ಟು ತೊಗರಿಬೇಳೆ ಮತ್ತು ಒಂದು ಮೀಡಿಯಂ ಸೈಜಿನ ಮಂಗಳೂರು ಸೌತೆನ ಬೇಯಿಸ್ಕೊಂಡಿದ್ದೆ. ಮಂಗಳೂರು ಸೌತೆನ ನೀವು ಪಾತ್ರೆಲಿ ಓಪನ್ ಆಗಿ ಕೂಡ ಬೇಯಿಸ್ಕೋಬೋದು, ಕುಕ್ಕರಲ್ಲಿ ಒಂದ್ಸತಿ ಏನಾಗುತ್ತೆ ಎಲ್ಲ ಕರ್ಗೆ ಹೋಗ್ಬಿಡುತ್ತೆ. ನಾನು ಇಲ್ಲಿ ಏನು ಮಾಡಿದೆ ಅಂದರೆ ಒಂದ್ಸತಿ ಬೇಳೆನ ಕೂಗಿಸ್ಕೊಂಡು 1 ಅಥವಾ 2 ವಿಸಿಲ್ ಕೂಗಿಸ್ಕೊಂಡು ನಂತರ ಬಣ್ಣ ಸೌತೆಕಾಯಿ ಅಥವಾ ಮಂಗಳೂರು ಸೌತೆನ ಹಾಕಿ ಇನ್ನೊಂದು ವಿಸಿಲ್ ಕೂಗಿಸ್ಕೊಂಡೆ, ಹಾಗಾಗಿ ಕರ್ಗೆ ಹೋಗಿಲ್ಲ. ನೀವು ಸಪ್ರೇಟಾಗಿ ಬೇಕಾದ್ರೂ ಕೂಗಿಸ್ಕೊಂಡು ಸೇರಿಸ್ಕೋಬೋದು. ಸ್ವಲ್ಪ ಇಲ್ಲಿ ನೀರು ಜಾಸ್ತಿ ಆಯಿತು, ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು, ಈ ಬಣ್ಣ ಸೌತೆಕಾಯಿ ನೀರು ಬಿಟ್ಬಿಡುತ್ತೆ. ಹಾಗೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೋಬೇಕು. ಈಗ ತಿರುವಿದಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡಿನಿ. ಈಗ ಇದು ಚೆನ್ನಾಗಿ ಕುದಿಬೇಕು, ಒಂದು ಅಥವಾ 2 ಕುದಿ ಬಂದಮೇಲೆ ಇದಕ್ಕೆ ಹುಣಸೆಹಣ್ಣಿನ ರಸಾನ ಸೇರಿಸ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು ಅಂಶ ಏನು ಅಂದರೆ, ಈ ಮಂಗಳೂರು ಸೌತೆ ಅಥವಾ ಬಣ್ಣ ಸೌತೆಯಲ್ಲಿ ಅದರಲ್ಲೂ ಒಂದು ಹುಳಿ ಅಂಶ ಇರುತ್ತೆ. ಈಗ ನಾನು ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ,
ಒಂದು ಕುದಿ ಅಥವಾ ಎರಡು ಕುದಿ ಬರೋಕ್ಕೆ ಶುರುವಾಗುತ್ತೆ. ಅದಾದಮೇಲೆ ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೋತೀನಿ. ನೀವು ಬಣ್ಣ ಸೌತೆಕಾಯಿ ಅಥವಾ ಮಂಗಳೂರು ಸೌತೆನ ಹೆಚ್ಚಿದಾಗ ಒಂದೇ ಒಂದು ಹೋಳನ್ನು ಬಾಯಿಗೆ ಹಾಕ್ಕೊಂಡು ರುಚಿನ ನೋಡಿ, ಅದರೊಳಗೆ ಹುಳಿ ಇದೆಯಾ ಕಹಿ ಇದೆಯಾ, ಒಂದೊಂದು ಸತಿ ಕಹಿ ಇರುತ್ತೆ, ಆವಾಗ ನೀವು ಈ ಥರ ಅಡುಗೆ ಮಾಡದೇ ಇರೋದು ಹಸಿ. ಈಗ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಂಡಿನಿ, ಸ್ವಲ್ಪ ಹುಳಿ ನೀರಾಯಿತು, ತೊಂದರೆ ಇಲ್ಲ, ಯಾಕೆಂದರೆ ಸೌತೆಕಾಯಿ ನೀರು ಬಿಟ್ಕೊಂಡ್ಬಿಡುತ್ತೆ, ಹಾಗಾಗಿ ಕುದ್ದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಯಾಕೆಂದರೆ ಅಕ್ಕಿ ತಿರುವಕ್ಕೆ ಹಾಕಿದ್ದೀವಲ್ಲ ಹಾಗೆ. ಕೊನೆಗೆ ನಾನು ಹಾಕಿದ್ದು ಸ್ವಲ್ಪ ಬೆಲ್ಲ, ಹುಳಿ ರುಚಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಬೆಲ್ಲನ ಹಾಕಬೇಕಾಗತ್ತೆ. ಕೆಲವ್ರಿಗೆ ಇಷ್ಟ ಆಗಲ್ಲ, ಹಾಕೋಬೇಡಿ ತೊಂದರೆಯನ್ನು, ಖಾರ ಸ್ವಲ್ಪ ನೀವು ಮುಂದಾಗಿ ಮಾಡಿಕೊಂಡ್ರೆ ಹುಳಿ ಬ್ಯಾಲೆನ್ಸ್ ಆಗುತ್ತೆ. ಈಗ ನಾನೀಗ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ, ನೋಡ್ತಿರ್ಬೋದು ನೀವು ತುಂಬಾ ಚೆನ್ನಾಗಿ ಕುದಿತಾ ಇದೆ, ಮಸಾಲೆ ವಾಸನೆ ಎಲ್ಲವೂ ಕೂಡ ಹಸಿ ವಾಸನೆ ಎಲ್ಲ ಹೋಗ್ತಿದೆ. ಈಗ ಇದಕ್ಕೊಂದು ಎಣ್ಣೆನಲ್ಲಿ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ. ಅದನ್ನೇ ನಾನು ಇಲ್ಲಿ ಮಾಡಿರೋದು, ಬೇಕಾದರೆ ನೀವು ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು. ಕೆಲವ್ರ ಮನೇಲಿ ಹುಳಿಗೆ ತುಪ್ಪದ ಒಗ್ಗರಣೆ ಹಾಕೋ ಅಭ್ಯಾಸ ಕೂಡ ಇರುತ್ತೆ, ನಮ್ಮನೇಲಿ ಎಣ್ಣೆನಲ್ಲೇ ನಾನು ಹಾಕೋದು. ಈಗ ಎಣ್ಣೆನಲ್ಲಿ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ, ಈಗ ಇದು ಕುದಿಬೇಕು. ಯಾವಾಗಲೂ ಅಷ್ಟೇ, ಎಣ್ಣೆನಲ್ಲಿ ಒಗ್ಗರಣೆ ಹಾಕಿದ್ಮೇಲೆ ನೀವು ಇನ್ನೊಂದು ಎರಡು ಮೂರು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ಆಗ ಅದು ಒಗ್ಗರಣೆ ಚೆನ್ನಾಗಿ ಹುಳಿನಲ್ಲಿ ಬೆರೆತ್ಕೊಳ್ಳುತ್ತೆ, ಆಮೇಲೆ ಆ ಎಣ್ಣೆ ವಾಸನೆ ಇದೆಲ್ಲ ಏನೂ ಬರೋದಿಲ್ಲ, ಅಥವಾ ಮೇಲೆ ತೇಲ್ದಾಗೋದು ಇದೆಲ್ಲದೂ ಕೂಡ ಯಾವುದೂ ಆಗೋದಿಲ್ಲ. ಒಗ್ಗರಣೆ ಹಾಕಿದ್ಮೇಲೂ ಕೂಡ ನನಗೆ ಕುದಿಸ್ಕೊಡಿ. ಹಾಗೆ ಮಾಡೋದ್ರಿಂದ ಹುಳಿ ಚೆನ್ನಾಗಿರುತ್ತೆ, ಆ ಎಣ್ಣೆ ವಾಸನೆ ಬರ್ತಿದೆ ಸರಿಯಾಗಿ ಬರ್ತಿಲ್ಲ ಅನ್ನೋ ಒಂದು ರುಚಿ ನಿಮಗೆ ಅನಿಸೋದಿಲ್ಲ. ಈಗ ಹುಳಿ ತಯಾರಾಗಿದೆ, ಬಿಸಿ ಬಿಸಿ ಅನ್ನದ ಜೊತೆಗೆ ಹಪ್ಪಳ ಸಂಡಿಗೆ ಇದೆಲ್ಲ ಕರೆದು ಜೊತೆಗೆ ಊಟ ಮಾಡಿದ್ರೆ ತುಂಬಾನೇ ರುಚಿಕರವಾದಂಥ ಬಣ್ಣ ಜೊತೆಗೆ ಹುಳಿ ಅಥವಾ. ಸೊ ನಿನ್ನೆಯಿಂದ ಶುರು ಮಾಡಿದ ಬ್ಲಾಗು ರೆಸಿಪಿ ನೋಡಿದ್ರಿ, ಹಾಗೆ ನಾನು ಸ್ಕಿನ್ ಕೇರ್ ಬಗ್ಗೆ ಮಾತಾಡಿದೆ. ಇದಾದ್ಮೇಲೆ ಬ್ಲಾಗ್ನ ಮುಗಿಸೋಣ ಅನ್ಕೊಂಡೆ. ಇವತ್ತಿನ ದಿವಸ ಅಂದ್ರೆ ನಿನ್ನೆ ಶುರು ಮಾಡಿದ್ದು, ಇವತ್ತಿನ ದಿವಸ ಮಾರನೇ ದಿವಸ, ಇವೆಲ್ಲ ಹೊರಗೆ ಹೋಗ್ಬೇಕು, ನಂಗೆ ಕೆಲಸ ಇದೆ. ಅದಕ್ಕೂ ಮುಂಚೆ ಬ್ಲಾಗ್ನ ಮುಗಿಸೋಣ ಅನ್ಕೊಂಡೆ. ಹಾಗೇನೆ ಲಾಸ್ಟ್ ವಿಡಿಯೋಗಳಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಿದ್ದಂತಹ ಒಂದು ದೊಡ್ಡ ಪ್ರಶ್ನೆ ಏನು ಅಂದ್ರೆ, ವೃಂದಾ ಕೊಕ್ಕೆ ಚಾನಲ್ ಏನಾಯ್ತು ಅಂತ ಹೇಳಿ, ಯಾಕೆ ಬರ ನಮ್ಗೆ ರೆಸಿಪಿಗಳು ಬೇಕು ಸಿಕ್ತಿಲ್ಲ ಅಂತ ಹೇಳಿ. ವೃಂದಾ ಕೊಕ್ಕೆ ಚಾನಲ್ ಮುಂದೆ ನಿಮಗೆ ನೋಡೋದಕ್ಕೆ ಸಿಗಲ್ಲ. ಎಸ್, ಇದು ನಿಜ. ಏನಾಯ್ತು ಅಂದ್ರೆ, ಒಂದೆರಡು ಸತಿ ಲಾಗಿನ್ ಆಗಕ್ಕೆ ಹ್ಯಾಕ್ ಮಾಡೋದಕ್ಕೆ ಟ್ರೈ ಆಯ್ತು, ಕೆಲವ್ರು ಅದು ಕೇಳಿದ್ರಿ ಹ್ಯಾಕ್ ಆಯ್ತಾ ಅಂತ ಹೇಳಿ. ಕೈಂಡ್ ಆಫ್ ಅದು ಆಯ್ತು, ಆಮೇಲೆ ಲಾಗಿನ್ ಆಗಕ್ಕೂ ಟ್ರೈ ಮಾಡ್ತಿದ್ರು. ಬಟ್ ಇನ್ನೊಂದೇನು ಅಂತಂದ್ರೆ, ಇದಾದ್ಮೇಲೆ ಸಾಕಷ್ಟು ಸೆಕ್ಯೂರಿಟಿ ಇದೆ, ಏನು ತೊಂದರೆ ಆಗೋದಿಲ್ಲ. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ಒಂದ್ ರೀತಿ ನೋಟಿಫಿಕೇಶನ್ಗಳು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಹೋಗೋದ್ ನಿಂತೆ ಹೋಯ್ತು ಅಂತ ಹೇಳ್ಬೋದು. ತುಂಬಾ ಜನ ಕೇಳ್ತಿದ್ರಿ ಮೆಸೇಜ್ ಮಾಡಿ, ಹಾಗೇನೆ ಕೆಲವರೆಲ್ಲ ಮೇಲ್ ಮಾಡಿ ಎಲ್ಲ ಕೇಳ್ತಿದ್ರಿ, ನಮ್ಗೆ ನೀವು ವಿಡಿಯೋಸ್ ಹಾಕ್ತಿಲ್ಲ ಅನ್ಕೊಂಡ್ವಿ, ಎಷ್ಟೋ ದಿವಸದ ಮೇಲೆ ಬಂದು ನೋಡಿದ್ರೆ ಎಷ್ಟೊಂದು ವಿಡಿಯೋಸ್ ಇದೆ ಅಂತೆಲ್ಲ ಹೇಳಿದ್ರಿ. ಸೊ ನೋಟಿಫಿಕೇಶನ್ ಸರಿಯಾಗಿ ಹೋಗ್ತಿರ್ಲಿಲ್ಲ, ಅಂಡ್ ನನಗೆ ಇದಿರೋಂತಹ ಸಬ್ಸ್ಕ್ರೈಬರ್ಸ್ಗೆ ಅಷ್ಟು ಅದರಲ್ಲಿ ಒಂದು ನಾಟ್ ಇವನ್ 20% ಅಲ್ಲ, ಒಂದು 10% ವ್ಯೂಸ್ ಇಲ್ಲ ಅಂತ ಹೇಳ್ಬೋದು. ಸೊ ಇದೆಲ್ಲ ಏನೇನೋ ಸಮಸ್ಯೆಗಳು ನಾನು ಎದುರಿಸ್ತಾ ಇದ್ದೆ. ಬಟ್ ಏನಂದ್ರೆ, ನೀವೆಲ್ಲ ವಿಡಿಯೋ ಕಾಯ್ತಿರ್ತೀರ, ವಿಡಿಯೋ ಹಾಕ್ಬೇಕು ಅನ್ನೋ ನನಗೂ ಒಂದು ಉತ್ಸಾಹದಲ್ಲಿ ನಾನು ಹಾಕ್ತಾ ಇದ್ದೆ. ಸೊ ಇದಕ್ಕೆ ಸಂಬಂಧಪಟ್ಟವ್ರ ಜೊತೆ ನಾನು ಮಾತುಕತೆನೂ ಆಡದೆ, ಎಲ್ಲ ಮಾಡಿ ನೋಡಿದೆ, ಏನೇನೇನು ಮಾಡಬೇಕು ಅಂತ ಹೇಳಿ ಟ್ರೈ ಮಾಡಿದೆ. ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತಿರೋ ಯೂಟ್ಯೂಬ್ನವ್ರಿಗಾಗಲಿ ಅಥವಾ ಸಾಕಷ್ಟು ಇದ್ರ ಬಗ್ಗೆ ನಾಲೆಡ್ಜ್ ಇರೋ ಜೊತೆ ಎಲ್ಲ ಮಾತಾಡಿದಾಗ, ಈ ಥರ ಎಲ್ಲ ಟ್ರೈ ಮಾಡಿ ನೋಡು, ಬರಾಗ್ಬೋದು ಹಾಗೆ ಹೀಗೆ ಅಂತ. ಸೊ ಎಲ್ಲ ಟ್ರೈ ಮಾಡಿ ನೋಡಿದೆ. ಬಟ್ ಅಲ್ಗಾರಿದಮು ನನ್ನ ವಿಡಿಯೋಸ್ನ ಪಿಕ್ ಮಾಡ್ತಿರ್ಲಿಲ್ಲ, ನಿಮಗೆ ತೋರಿಸ್ತಿರ್ಲಿಲ್ಲ, ಇದೊಂದು ರೀತಿ ಸಮಸ್ಯೆ ಆಗೋಯ್ತು. ಸೊ ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡಾಗ ಅದನ್ನು ಕ್ಲೋಸ್ ಮಾಡಿದೆ ಸರಿ ಅಂತ ಅನ್ನೋ ಹಾಗಾಯಿತು. ಎಸ್, ಅಫ್ಕೋರ್ಸ್ ನಿಮ್ಮಲ್ಲಿ ಸುಮಾರು ಜನಕ್ಕೆ ತುಂಬಾನೇ ಬೇಜಾರಾಗುತ್ತೆ ಅಂತ ನಂಗೆ ಗೊತ್ತು. ಹಾಗೇನೆ ನಾನು ಕೂಡ ಅಂದರೆ ಮುಂಚೆನೇ ಹೇಳಿ ಮಾಡಲಿಲ್ಲ ಅಂತ ಇರ್ಬೋದು. ಬಟ್ ನಾನು ವೀಡಿಯೋಸ್ ಅದ್ರಲ್ಲಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. ಲಾಸ್ಟ್ ಒಂದು ತಿಂಗಳಲ್ಲಿ ನೀವು ಗಮನಿಸಿರ್ಬೋದು, ವೀಡಿಯೋಗಳು ಜಾಸ್ತಿ ಅಪ್ಲೋಡ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಅದ್ರಲ್ಲಿ ಒಂದು. ಆಮೇಲೆ ಹೇಳಿದ್ನಲ್ಲ, ಈ ಥರದ ಏನೇನೋ ಸಮಸ್ಯೆಗಳಾಗ್ತಿತ್ತು. ಸೊ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಅದನ್ನು ಮುಚ್ಚಬೇಕಾಗಿ ಬಂತು. ಬಟ್ ಅಫ್ಕೋರ್ಸ್ ಕನ್ನಡತಿ ಬ್ಲಾಗ್ಸ್ನಲ್ಲಿ ಇದ್ದೀನಿ, ರೆಸಿಪಿ ಬರ್ತಾರೆ ಇರುತ್ತೆ, ನೀವು ಕೂಡ ನೋಡಿ ಎಂಜಾಯ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟಿಟ್ಟ ಬ್ಲಾಗ್ ಮುಗಿಸ್ತೀನಿ, ಸಿಗೋಣ ಇನ್ನೊಂದು ಸುಂದರವಾದ ಬ್ಲಾಗ್ನಲ್ಲಿ.